नमस्कार वीक्षकरे वीक्षकरे नट विजय राघवेंद्र अवर पत्नी स्पंदना बैंकाक नल्ली हृदयाघात के ओळगागि मृतपट्टंतह विचार निम्मेल्लरिगू कूड गोत्ते इदे। ನಮ್ಮ ದೇಶದವರು ಹೊರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೃತಪಟ್ಟರೆ ಅದಕ್ಕಿಂತ ನೋವು ಮತ್ತೊಂದಿಲ್ಲ ಅನ್ನಬಹುದು. ಭಾರತೀಯ ಪ್ರಜೆ ವಿದೇಶದಲ್ಲಿ ಸಾವನ್ನಪ್ಪಿದ್ರೆ ವಿದೇಶದಿಂದ ಮೃತದೇಹವನ್ನು ತರುವುದಕ್ಕೆ ಹಲವು ಪ್ರಕ್ರಿಯೆಗಳನ್ನು ಪಾಲಿಸಬೇಕಾಗುತ್ತೆ, ಹಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಈ ಒಂದು ಒಟ್ಟಾರೆ ಪ್ರಕ್ರಿಯೆ ಏನಿದೆ ಇದೊಂದು ಹರಸಾಹಸವೇ ಸರಿ. ಈ ಒಂದು ಪ್ರಕ್ರಿಯೆಗೆ ಭಾರತದ ವಿದೇಶ ವ್ಯವಹಾರಗಳ ಸಚಿವಾಲಯ ಕೂಡ ಸಹಾಯವನ್ನು ಮಾಡುತ್ತೆ. ಇನ್ನು ಈ ಒಂದು ಪ್ರಕ್ರಿಯೆಗೆ ಹಲವಾರು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಸಾಕಷ್ಟು ಹಣ ಖರ್ಚಾಗುತ್ತೆ. ನೀವೆಲ್ಲರೂ ಗಮನಿಸಿರುವ ಹಾಗೆ ಸ್ಪಂದನಾ ಅವರ ವಿಚಾರದಲ್ಲಿ ಸ್ಪಂದನಾ ಅವರ ಮೃತದೇಹವನ್ನು ಭಾರತಕ್ಕೆ ತರುವುದಕ್ಕೆ ಸಾಕಷ್ಟು ತಡವಾಯಿತು. ಅವರ ಮೃತದೇಹವನ್ನು ಬ್ಯಾಂಕಾಕ್ನಿಂದ ಏರ್ಲಿಫ್ಟ್ ಮಾಡಲಾಯಿತು. ಹಾಗಾದರೆ ಸ್ಪಂದನಾ ಅವರ ಮೃತದೇಹವನ್ನು ಭಾರತಕ್ಕೆ ತರುವುದಕ್ಕೆ ಇಷ್ಟೊಂದು ತಡವಾಗಿದ್ದು ಯಾಕೆ? ವಿದೇಶದಿಂದ ಭಾರತಕ್ಕೆ ಮೃತದೇಹವನ್ನು ತರುವುದಕ್ಕೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ, ಎಷ್ಟು ಹಣ ಖರ್ಚಾಗುತ್ತೆ, ಜೊತೆಗೆ ಈ ಪ್ರಕ್ರಿಯೆಯಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯ ಯಾವ ರೀತಿ ಸಹಾಯವನ್ನು ಮಾಡುತ್ತೆ, ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೆ, ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ವಿವರವಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವೀಕ್ಷಕರೇ ನಿಮ್ಮಲ್ಲೊಂದು ಮನವಿ, ಈ ರೀತಿಯ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ನಮ್ಮ ಈ ಒಂದು ಕೆಲಸಕ್ಕೆ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಮಗೆ ಬೆಂಬಲವನ್ನು ಕೊಡಿ. ಹಾಗೆ ಚಾನಲ್ನ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಹೇಳಿದ ಹಾಗೆ ಬೇರೆ ದೇಶದಲ್ಲಿ ವ್ಯಕ್ತಿಗಳು ಮೃತಪಟ್ಟಂತಹ ಸಂದರ್ಭದಲ್ಲಿ ಅದನ್ನು ಭಾರತಕ್ಕೆ ಅಥವಾ ತಾಯ್ನಾಡಿಗೆ ತರೋದು ಏನಿದೆ ಅದೊಂದು ದೀರ್ಘವಾದ, ಸಂಕೀರ್ಣವಾದ, ಕಷ್ಟಕರವಾದ ಕೆಲಸ. ವ್ಯಕ್ತಿಗಳು ಮೃತಪಡೋದು ನೋವಿನ ವಿಚಾರ ಆದರೆ ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೃತಪಟ್ಟರೆ ಅದಕ್ಕಿಂತಲೂ ನೋವಿನ ವಿಚಾರ ಮತ್ತೊಂದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅಲ್ಲೇ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಂತ್ಯಕ್ರಿಯೆಯನ್ನು ನಡೆಸಿದಂತಹ ಹಲವಾರು ಪ್ರಕರಣಗಳಿವೆ. ಮೃತದೇಹವನ್ನು ತಾಯ್ನಾಡಿಗೆ ತರೋದಕ್ಕೆ ಬಹುಮುಖ್ಯವಾಗಿ ಆ ವ್ಯಕ್ತಿ ಯಾವ ದೇಶದಲ್ಲಿ ಮೃತಪಟ್ಟಿರ್ತಾನೋ ಅಲ್ಲಿನ ನಿಯಮಗಳನ್ನು ಮುಖ್ಯವಾಗಿ ಪಾಲಿಸಬೇಕಾಗುತ್ತೆ. ಈ ಒಂದು ನಿಯಮಗಳೇನಿದೆ ಅದು ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗುತ್ತೆ, ಎಲ್ಲ ದೇಶದಲ್ಲೂ ಒಂದೇ ನಿಯಮ ಇರುವುದಿಲ್ಲ. ಮೃತದೇಹವನ್ನು ತರೋದಕ್ಕೂ ಕೂಡ ಒಂದಷ್ಟು ದಾಖಲೆಗಳು ಬೇಕಾಗುತ್ತೆ. ಮೊದಲನೇದಾಗಿ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಮರಣ ಪ್ರಮಾಣ ಪತ್ರವನ್ನು ಪಡಿಬೇಕು. ಭಾರತೀಯ ವಿದೇಶಾಂಗ ಇಲಾಖೆಯಲ್ಲಿ ಇದನ್ನು ನೋಂದಾಯಿಸಿಕೊಳ್ಳಬೇಕಾಗುತ್ತೆ. ಇದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಅಥವಾ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ವ್ಯಕ್ತಿ ಮೃತಪಟ್ಟಿರುವ ಬಗ್ಗೆ ಪೊಲೀಸ್ ದಾಖಲೆಯಲ್ಲೂ ಕೂಡ ದಾಖಲಿಸಬೇಕಾಗುತ್ತೆ. ಹೀಗಾಗಿ ವಿವರವಾದ ಪೊಲೀಸ್ ವರದಿಯೂ ಕೂಡ ಇಲ್ಲಿ ಅಗತ್ಯವಾಗುತ್ತೆ. ಇದರ ಜೊತೆಗೆ ಮೃತದೇಹವನ್ನು ಸಾಗಿಸುವುದಕ್ಕೆ ಕುಟುಂಬದಿಂದ ಒಪ್ಪಿಗೆಯೂ ಕೂಡ ಬೇಕಾಗುತ್ತೆ. ಅದನ್ನು ವರದಿ ರೂಪದಲ್ಲಿ, ಒಪ್ಪಿಗೆ ಪತ್ರದ ರೂಪದಲ್ಲಿ ನೀಡಬೇಕಾಗುತ್ತೆ. ಇನ್ನು ಮೃತಪಟ್ಟಂತಹ ವ್ಯಕ್ತಿಯ ಪಾಸ್ಪೋರ್ಟ್ ಹಾಗೆ ವೀಸಾದ ಪ್ರತಿಯೂ ಕೂಡ ಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಗಳ ಸಹಿತವಾಗಿ ಭಾರತೀಯ ವಿದೇಶಾಂಗ ಇಲಾಖೆ ಏನಿದೆ ಅಲ್ಲಿ ಮರಣವನ್ನು ನೋಂದಾಯಿಸಿಕೊಳ್ಳಬೇಕು. ಇದಿಷ್ಟು ಒಂದು ಹಂತದ ಕೆಲಸವಾದರೆ ಅನಂತರದಲ್ಲಿ ಆ ವ್ಯಕ್ತಿ ಎಲ್ಲಿ ಮೃತಪಟ್ಟಿರ್ತಾನೋ ಅಲ್ಲಿನ ವಲಸೆ ಇಲಾಖೆಯಿಂದ ಕ್ಲಿಯರೆನ್ಸನ್ನು ಪಡೆದುಕೊಳ್ಳಬೇಕಾಗುತ್ತೆ, ಅಂದರೆ NOCಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಇದೇ ನೋಡಿ ಕಷ್ಟದ ಕೆಲಸ. ಆ ವ್ಯಕ್ತಿ ಎಲ್ಲಿ ಮೃತಪಟ್ಟಿರ್ತಾನೋ ಅಲ್ಲಿನ ಸ್ಥಳೀಯ ಪೊಲೀಸರು ಇದಕ್ಕೆ ವರದಿಯನ್ನು ನೀಡಬೇಕು. ಆ ವ್ಯಕ್ತಿ ಸಹಜವಾಗಿ ಸಾವನ್ನಪ್ಪಿದ್ರೆ ಮೊದಲು ಆ ವ್ಯಕ್ತಿಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗುತ್ತೆ. ಆನಂತರದಲ್ಲಿ ನೇರವಾಗಿ ಪೊಲೀಸರು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ನೀಡ್ತಾರೆ. ಆದರೆ ಸಾವಿನ ಕಾರಣ ಅಸಹಜವಾಗಿದ್ದರೆ ಸ್ಥಳೀಯ ಪೊಲೀಸರು ಏನು ತನಿಖೆಯನ್ನು ನಡೆಸ್ತಾರೆ ಆ ತನಿಖೆ ಪೂರ್ಣಗೊಳ್ಳುವವರೆಗೂ ದೇಹವನ್ನು ಕೊಡದೇ ಇರಬಹುದು. ಅಥವಾ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಂತರದಲ್ಲಿ ಮೃತದೇಹವನ್ನು ನೀಡಬಹುದು. ಈ ಎಲ್ಲ ಪ್ರಕ್ರಿಯೆಗಳು ಏನಿದೆ, ಈ ಒಂದು ರೂಲ್ಸ್ಗಳು ಏನಿದೆ, ಇದು ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಏನಿದೆ ಅದರ ಸಹಾಯವನ್ನು ಪಡೆದುಕೊಳ್ಬೇಕು. ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕೆಲವೊಂದು ಸಾರಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿ ಮೃತಪಟ್ಟಿರ್ತಾನಲ್ಲ ಅವರಿಗೆ ಸಂಬಂಧಿಕರು, ಸ್ನೇಹಿತರು ಅಥವಾ ಪರಿಚಯಸ್ಥರು ಇಲ್ಲದೇ ಇದ್ದರೆ ಅಥವಾ ಸಂಬಂಧಿಕರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದರೆ ಭಾರತೀಯ ರಾಯಭಾರ ಕಚೇರಿ ಏನಿದೆ ಅದರ ಸಹಾಯವನ್ನು ತೆಗೆದುಕೊಳ್ಳಬಹುದು. ರಾಯಭಾರ ಕಚೇರಿಯ ಅಧಿಕಾರಿಗಳು ಸಂಬಂಧಿಕರ ಪರವಾಗಿ ಸತ್ತಂತಹ ಪ್ರೀತಿಪಾತ್ರರನ್ನು ಭಾರತಕ್ಕೆ ಮರಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದಕ್ಕೂ ಮೊದಲು ಸತ್ತಂತಹ ವ್ಯಕ್ತಿ ಇವರು ಸಂಬಂಧಿಕರು ಅನ್ನೋದಕ್ಕೆ ಒಂದಷ್ಟು ದಾಖಲೆಗಳನ್ನು ನೀಡಬೇಕಾಗುತ್ತೆ ಅಥವಾ ಅಗತ್ಯವಾದ ಮಾಹಿತಿಯನ್ನು ಒದಗಿಸಬೇಕಾಗುತ್ತೆ. ಇಲ್ಲಿ ಮೃತದೇಹವನ್ನು ತರೋದಕ್ಕೆ ಅಥವಾ ಮೃತದೇಹವನ್ನು ಅಲ್ಲಿಯೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಅಥವಾ
ಅಂತ್ಯಕ್ರಿಯೆ ನಂತರದಲ್ಲಿ ಬೂದಿಯನ್ನ ಭಾರತಕ್ಕೆ ರವಾನಿಸುವುದಕ್ಕೆ ಎಲ್ಲದರಲ್ಲೂ ಕೂಡ ಭಾರತದ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಸಹಾಯವನ್ನ ಮಾಡುತ್ತಾರೆ. ಇನ್ನು ಮೃತಪಟ್ಟಂತಹ ವ್ಯಕ್ತಿಯ ದೇಹವನ್ನು ಮೃತದೇಹವನ್ನು ತರೋದಕ್ಕೆ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಡೆಡ್ ಬಾಡಿ ಫ್ಲೈಟ್, ಅಂದರೆ ನೇರವಾಗಿ ವ್ಯಕ್ತಿ ಮೃತಪಟ್ಟಂತಹ ದೇಶದಿಂದ ತಾಯ್ನಾಡಿಗೆ ಫ್ಲೈಟ್ನಲ್ಲಿ ಕಳುಹಿಸಿಕೊಡಲಾಗುತ್ತೆ. ಇದನ್ನು ಕಾರ್ಗೋ ಫ್ಲೈಟ್ ಅಥವಾ ಹೆಲಿಕಾಪ್ಟರ್ನಲ್ಲಿ ಕಳುಹಿಸಿಕೊಡಲಾಗುತ್ತೆ. ಇದಕ್ಕೆ ಅದರದ್ದೇ ಆದ ಒಂದಷ್ಟು ಕಂಡೀಷನ್ಗಳಿವೆ, ಜೊತೆಗೆ ಒಂದಷ್ಟು ದಾಖಲೆಗಳು ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ರಾಯಭಾರ ಕಚೇರಿ, ಅಂದರೆ ವ್ಯಕ್ತಿ ಮೃತಪಟ್ಟಂತಹ ದೇಶದ ರಾಯಭಾರ ಕಚೇರಿ ಏನಿದೆ ಅಲ್ಲಿಂದ NOCಯನ್ನು ತೆಗೆದುಕೊಳ್ಳಬೇಕು. ಅನಂತರದಲ್ಲಿ ವ್ಯಕ್ತಿಯ ಪಾಸ್ಪೋರ್ಟ್ ಮುಖ್ಯವಾಗುತ್ತೆ. ನಂತರ ಈಗಾಗಲೇ ಹೇಳಿದ ಹಾಗೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಆ ಮರಣೋತ್ತರ ಪರೀಕ್ಷೆಯ ವರದಿ ಏನಿದೆ, ಹಾಗೆ ಆಸ್ಪತ್ರೆ ನೀಡಿದಂತಹ ಮರಣ ಪ್ರಮಾಣ ಪತ್ರ ಏನಿರುತ್ತೆ ಅದು ಕೂಡ ಮುಖ್ಯವಾಗುತ್ತೆ. ಇನ್ನು ಮೃತಪಟ್ಟಂತಹ ವ್ಯಕ್ತಿಯ ಸಂಬಂಧಿಕರ ಅನುಮತಿ ಪತ್ರವೂ ಕೂಡ ಬೇಕಾಗುತ್ತೆ. ಈ ಎಲ್ಲ ಪೇಪರ್ ವರ್ಕ್ ಮುಗಿದ ಬಳಿಕ ಮೃತದೇಹವನ್ನು ಸ್ವದೇಶಕ್ಕೆ ಕಳಿಸುವುದಕ್ಕೆ ಅನುಮತಿಯನ್ನು ನೀಡಲಾಗುತ್ತೆ. ಇದೆಲ್ಲವೂ ಆದ ನಂತರದಲ್ಲಿ ಆ ಒಂದು ಫ್ಲೈಟ್ ಏನಿರುತ್ತೆ, ಸಾರಿಗೆ ವ್ಯವಸ್ಥೆ ಏನಿರುತ್ತೆ, ಅದರಲ್ಲಿ ಶವವನ್ನು ಇಡೋದಕ್ಕೆ ಒಂದಷ್ಟು ಕಂಡೀಷನ್ ಇದೆ. ಇದೇ ರೀತಿಯಲ್ಲಿ ಪ್ಯಾಕ್ ಮಾಡಬೇಕು ಅಂತ ಆ ಒಂದು ವ್ಯವಸ್ಥೆ ಹೇಳುತ್ತೆ. ಅದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೃತದೇಹವನ್ನು ಎಂಬಾಮಿಂಗ್ ಮಾಡಬೇಕಾಗುತ್ತೆ. ಇದು ಮಾನವ ಅವಶೇಷಗಳನ್ನು ಕೊಳೆಯುವಿಕೆಯನ್ನು ತಡೆಯುವ ಒಂದು ವಿಧಾನವಾಗಿದೆ. ಮೃತದೇಹವನ್ನು ಸಾಗಿಸೋದಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಹಾಗೆ ಅಂತ್ಯಕ್ರಿಯೆ ಮಾಡೋದಕ್ಕೂ ಮುಂಚೆ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಹೀಗಾಗಿ ಇದು ಸಾಕಷ್ಟು ಸಮಯ ಹಿಡಿಯೋದ್ರಿಂದ ಕೊಳೆಯುವಿಕೆಯನ್ನು ತಡೆಯೋದು ಮುಖ್ಯವಾಗುತ್ತೆ. ನಂತರ ಮೃತದೇಹವನ್ನು ಗಟ್ಟಿಮುಟ್ಟಾದ ಬಾಕ್ಸ್ನಲ್ಲಿ ಇಟ್ಟಿರಬೇಕು. ಹೀಗಾಗಿ ಮೃತದೇಹವನ್ನು ಕಫಿನ್ನಲ್ಲಿ ಪ್ಯಾಕ್ ಮಾಡಲಾಗುತ್ತೆ, ಅಂದರೆ ಮೃತದೇಹವನ್ನು ಶವ ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಿರಬೇಕು. ಈ ರೀತಿಯಾಗಿ ಪ್ಯಾಕ್ ಆದ ನಂತರದಲ್ಲಿ ವಿಮಾನಯಾನ ಸಂಸ್ಥೆಗೆ ಮಾಹಿತಿಯನ್ನು ನೀಡಬೇಕು, ಈ ರೀತಿಯಾಗಿ ಮೃತದೇಹವನ್ನು ಸಾಗಿಸುವುದು ಇದೆ ಅಂತ ಹೇಳಿ. ಅದನ್ನು 48 ಗಂಟೆಗಳ ಮುಂಚಿತವಾಗಿಯೇ ಅವರಿಗೆ ನೀಡಬೇಕು, ಅಥವಾ ಮಾಹಿತಿ ನೀಡಿದ 48 ಗಂಟೆಗಳ ಸಮಯಾವಕಾಶ ವಿಮಾನಯಾನ ಸಂಸ್ಥೆಗೆ ಬೇಕಾಗಿರುತ್ತೆ. ಸಾರಿಗೆ ಸಂಸ್ಥೆಗೂ ಕೂಡ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಬೇಕು. ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು ಇಲ್ಲ ಅಂಥೇಳಿ ಒಂದು ಸರ್ಟಿಫಿಕೇಟನ್ನು ನೀಡ್ತಾರೆ, ಅಂದರೆ ಮೃತ ವ್ಯಕ್ತಿಗೆ ಆ ಒಂದು ಸರ್ಟಿಫಿಕೇಟ್ ಅತಿ ಮುಖ್ಯವಾಗಿರುತ್ತೆ. ಜೊತೆಗೆ ಮೃತದೇಹವನ್ನು ಸರಿಯಾಗಿ ಎಂಬಾಮಿಂಗ್ ಮಾಡಲಾಗಿದೆ ಅಂತ ಎಂಬಾಮಿಂಗ್ ಮಾಡುವಂತಹ ಸಂಸ್ಥೆಯಿಂದ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬೇಕು. ಆ ಒಂದು ಸರ್ಟಿಫಿಕೇಟನ್ನು ವಿಮಾನಯಾನ ಸಂಸ್ಥೆಗೆ ನೀಡಬೇಕಾಗುತ್ತೆ. ಈ ಒಂದು ಎಲ್ಲ ಪ್ರಕ್ರಿಯೆಯಲ್ಲಿ ಭಾರತೀಯ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಾಗಾದರೆ ಈ ಎಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ ಎಷ್ಟು ಸಮಯ ಹಿಡಿಬೋದು ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದ ಹಾಗೆ ಸಹಜ ಸಾವು ಸ್ವಾಭಾವಿಕ ಸಾವಾಗಿದ್ದರೆ ಅಂತಹ ಪ್ರಕರಣಗಳಲ್ಲಿ ಅಷ್ಟೊಂದು ಸಮಯ ಹಿಡಿಯೋದಿಲ್ಲ. ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಒಂದು ದಿನ, ಪ್ರಕರಣದ ಒಟ್ಟಾರೆ ತನಿಖೆ ಒಂದು ದಿನ, ಹಾಗೆ ಕಳುಹಿಸಿಕೊಡೋದಕ್ಕೆ ಸಾರಿಗೆ ವ್ಯವಸ್ಥೆ ಒಂದು ದಿನ, ಒಟ್ಟಾರೆಯಾಗಿ 2-3 ದಿನದ ಒಳಗಾಗಿ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಸ್ವಾಭಾವಿಕ ಸಾವು ಅಲ್ಲದೇ ಇದ್ದಲ್ಲಿ ಅಸಹಜ ಸಾವಿನ ಪ್ರಕರಣಗಳಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಸಾವಿನ ತನಿಖೆ ಏನಿದೆ ಅದು ಪೂರ್ಣಗೊಳ್ಳೋವರೆಗೂ ಮೃತದೇಹವನ್ನು ನೀಡೋದಿಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಗಳು ಇರುತ್ತೆ ಅದು ಮುಗಿಯೋವರೆಗೂ ಮೃತದೇಹವನ್ನು ಹಸ್ತಾಂತರ ಮಾಡೋದಿಲ್ಲ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ದೇಶದಿಂದ ದೇಶಕ್ಕೆ ಈ ಎಲ್ಲ ಪ್ರಕ್ರಿಯೆಗಳು ಬದಲಾಗ್ತಾ ಹೋಗುತ್ತೆ, ನಿಯಮಗಳು ಬದಲಾಗ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಬೇರೆಯದೇ ಒಂದಷ್ಟು ನಿಯಮಗಳಿವೆ. ಗಲ್ಫ್ ರಾಷ್ಟ್ರಗಳಲ್ಲಿ ವ್ಯಕ್ತಿ ಮೃತಪಟ್ಟರೆ ಅಲ್ಲಿನ ನಿಯಮಗಳನ್ನು ಅಲ್ಲಿನ ಪ್ರಕ್ರಿಯೆಗಳನ್ನು ಮುಗಿಸೋದಕ್ಕೆ ಸರಿಸುಮಾರು 2-4 ವಾರಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಸುಮಾರು 40-50 ದಿನಗಳ ನಂತರ ಮೃತದೇಹ ಹಸ್ತಾಂತರ ಆದ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಇನ್ನು ಗಲ್ಫ್ ದೇಶಗಳಲ್ಲಿ ಕೆಲವೊಮ್ಮೆ ಶವಗಳನ್ನು ಹೂಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಮುಸ್ಲಿಮರ ವಿಷಯದಲ್ಲಿ ಮಾತ್ರ ಇದು ಅನುಮತಿಯನ್ನು ನೀಡುತ್ತೆ. ಮುಸ್ಲಿಮೇತರ ವಿಷಯದಲ್ಲಿ ಮೃತದೇಹವನ್ನು ಅವರ ತಾಯ್ನಾಡಿಗೆ ಹಿಂದಿರುಗಿಸಲಾಗುತ್ತೆ. ಇನ್ನು ಈ ಒಟ್ಟಾರೆ ಪ್ರಕ್ರಿಯೆಯ ಖರ್ಚಿನ ವಿಚಾರಕ್ಕೆ ಬರೋದಾದರೆ, ಮೃತದೇಹವನ್ನು ಪ್ಯಾಕ್ ಮಾಡೋದಕ್ಕೆ ಒಂದಷ್ಟು ಖರ್ಚುಗಳಾಗುತ್ತೆ. ಮೃತದೇಹವನ್ನು ಕೊಳೆಯದಂತೆ ತಡೆಯೋದಕ್ಕೆ ಎಂಬ್ಯಾಮಿಂಗ್ ಮಾಡಲಾಗುತ್ತೆ. ಈ ಎಂಬ್ಯಾಮಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಂಬ್ಯಾಮಿಂಗ್ ಮಾಡೋದಕ್ಕೆ ಸುಮಾರು 8,000-25,000 ರೂಪಾಯಿವರೆಗೆ ಖರ್ಚಾಗುತ್ತೆ. ಇನ್ನು ಶವ ಪೆಟ್ಟಿಗೆಯ ಖರ್ಚನ್ನು ಕೂಡ ನೀಡಬೇಕಾಗುತ್ತೆ. ಶವ ಪೆಟ್ಟಿಗೆಗೆ ಸುಮಾರು 5,000-15,000 ರೂಪಾಯಿವರೆಗೆ ಖರ್ಚಾಗುತ್ತೆ. ಇನ್ನು ವಿಮಾನಯಾನ, ವಿಮಾನ ಸಾರಿಗೆ, ಕಾರ್ಗೋ ರೂಪದಲ್ಲಿ ಇದನ್ನು ಸಾಗಿಸಲಾಗುತ್ತೆ. ಇದಕ್ಕೆ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ. ಸುಮಾರು 1-2 ಲಕ್ಷದವರೆಗೆ ಖರ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಭಾರತದ ಒಳಗಡೆ ಅಂತ ಹೇಳಿದ್ರೆ ಸುಮಾರು 20,000-30,000 ರೂಪಾಯಿ ಖರ್ಚಾಗುವ ಸಾಧ್ಯತೆ ಇರುತ್ತೆ. ಈ ಎಲ್ಲ ಖರ್ಚುಗಳು ಏನಿದೆ ಇದೆಲ್ಲವನ್ನು ಮೃತರ ಸಂಬಂಧಿಕರು ನೀಡಬೇಕಾಗುತ್ತೆ. ಒಂದು ವೇಳೆ ಸಂಬಂಧಿಕರಿಗೆ ಸಾಧ್ಯವಾಗದೇ ಇದ್ದಲ್ಲಿ
ಅವರ ಬಳಿ ಹಣ ಇಲ್ಲದೆ ಹೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳನ್ನು ನೀಡಿ ವಿದೇಶಾಂಗ ಸಚಿವಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ಳಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಮೃತಪಟ್ಟಂತಹ ವ್ಯಕ್ತಿಯ ಸಂಬಂಧಿಕರಿಗೆ ಮೃತದೇಹವನ್ನು ಸಾಗಿಸುವುದಕ್ಕೆ ಹಣವಿಲ್ಲದ ಕಾರಣ ವ್ಯಕ್ತಿ ಮೃತಪಟ್ಟಂತಹ ದೇಶದಲ್ಲೇ ಅಂತ್ಯಕ್ರಿಯೆ ನಡೆಸುವುದಕ್ಕೆ ಅಧಿಕಾರಿಗಳಿಗೆ ಸಂಬಂಧಿಕರು ಸೂಚನೆ ನೀಡುತ್ತಾರೆ. ಇನ್ನು ತಾಯ್ನಾಡಿಗೆ ಮೃತದೇಹ ಬಂದ ನಂತರದಲ್ಲಿ ಮತ್ತೊಮ್ಮೆ ಕಸ್ಟಮ್ ಅಧಿಕಾರಿಗಳು ಶವಪೆಟ್ಟಿಗೆಯನ್ನು ಸ್ಕ್ಯಾನ್ ಮಾಡಿ ಪರಿಶೀಲನೆ ಮಾಡ್ತಾರೆ. ಶವಪೆಟ್ಟಿಗೆಯಲ್ಲಿ ಶವ ಹೊರತುಪಡಿಸಿ ಬೇರೆ ಏನಾದರೂ ವಸ್ತುಗಳು ಇದೆಯಾ, ಎಲ್ಲ ದಾಖಲೆಗಳು ಸರಿಯಾಗಿ ಇದೆಯಾ ಅಂತ ಪರಿಶೀಲನೆ ಮಾಡಿ ನಂತರ ಮೃತ ವ್ಯಕ್ತಿಯ ಸಂಬಂಧಿಕರನ್ನು ಖಚಿತಪಡಿಸಿಕೊಂಡು ಅವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಆನಂತರ ಆಂಬ್ಯುಲೆನ್ಸ್ ಮೂಲಕವಾಗಿ ಮೃತದೇಹವನ್ನು ಸಂಬಂಧಿಕರು ಕೊಂಡೊಯ್ಯಬಹುದು. ಇದಿಷ್ಟು ಮೃತದೇಹವನ್ನು ಭಾರತಕ್ಕೆ ಮರಳಿಸುವುದಕ್ಕೆ ಇರುವಂತಹ ಪ್ರಕ್ರಿಯೆಗಳು ಹಾಗೆ ನಿಯಮಗಳು. ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.